प्रथम पी यू सिया विद्यार्थिगळे वीडियोदल्ली नानु निमगे फिजिक्स सब्जेक्टली कर्नाटकद बेरे बेरे जिल्लेयल्लि अर्धवार्षिक परीक्षेय प्रश्ने पत्रिकेगळन्नु तलपिस्ता इद्दीनि विद्यार्थिगळे विद्यार्थिगळे मटेरियल ओळगडे ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಲ್ಲಿ ಮುಗಿದಿರುವಂತಹ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಕಲೆಕ್ಷನ್ ಇದೆ. ಈ ನನ್ನ ಕಲೆಕ್ಷನ್ಗೆ ಸಹಾಯ ಮಾಡಿದ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಅರ್ಪಿಸುತ್ತೇನೆ. ವಿದ್ಯಾರ್ಥಿಗಳು ತಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆಗಳು ಮುಗಿದ ತಕ್ಷಣ ಆ ಪ್ರಶ್ನೆ ಪತ್ರಿಕೆಯನ್ನು PDF ಮುಖಾಂತರ ಇರಬಹುದು ಅಥವಾ ಫೋಟೋಗಳ ಮುಖಾಂತರ ಇರಬಹುದು ನನಗೆ ಕಳಿಸ್ತಾ ಇದ್ದರು. ನಾನು ಅವುಗಳೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಒಂದೇ ಸ್ಟಡಿ ಮಟೀರಿಯಲ್ ಆಗಲಿ ಅಂತ ಅವುಗಳನ್ನು ಎಲ್ಲ ಕಡೆ ಇರುವಂಥ ಕ್ವೆಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ ಒಂದೇ ಕಡೆ ಕೂಡಿಸಿದ್ದೀನಿ. ಇದರಿಂದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೂ ಕೂಡ ಅದು ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದೀನಿ. ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇದರಲ್ಲಿ ಇರುವಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅಥವಾ ಆ ಪ್ರಶ್ನೆ ಪತ್ರಿಕೆಗಳಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳನ್ನು ನೀವು ಪರ್ಫೆಕ್ಟ್ ಮಾಡಬೇಕು. ಯಾಕೆ ಅಂದರೆ ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನಂತಲೇ ಹಾಕಿರ್ತಾರೆ ಅವರು. ಆದ ಕಾರಣಕ್ಕೆ ನೀವು ಅವನ್ನ ಪ್ರಾಕ್ಟೀಸ್ ಮಾಡಿದಿರಿ ಅಂತಂದರೆ ನೀವು ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 70ಕ್ಕೆ 50ಕ್ಕಿಂತ ಅಧಿಕ ಅಂಕಗಳನ್ನು ಆರಾಮಾಗಿ ತೆಗೆದುಕೊಳ್ಬೋದು. ಯಾಕೆಂದರೆ ಸೊ ಮ್ಯಾಕ್ಸಿಮಮ್ ಕ್ವೆಶನ್ಸ್ ರಿಪೀಟ್ ಆಗೇ ಆಗ್ತವೆ. ಯಾಕೆಂದರೆ ಅರ್ಧವಾರ್ಷಿಕ ಪರೀಕ್ಷೆ ಅಂದರೆ ಒಂದು ಜಿಲ್ಲೆಯ ಸಿಲೆಬಸ್ ಮತ್ತು ಇನ್ನೊಂದು ಜಿಲ್ಲೆಯ ಸಿಲೆಬಸ್ ಬೇರೆ ಬೇರೆ ಇರ್ತಿತ್ತು. ಪ್ರಶ್ನೆ ಪತ್ರಿಕೆಗಳು ಕೂಡ ಬೇರೆ ಬೇರೆ ಇರ್ತಿತ್ತು. ಅಂದರೆ ಇವೆಲ್ಲವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಅಂದರೆ ಮ್ಯಾಕ್ಸಿಮಮ್ ಎಲ್ಲ ಚಾಪ್ಟರ್ಸ್ನ ಕವರ್ ಮಾಡಿದಂಗೆ ಆಗತ್ತೆ. ಸೊ ಆದ ಕಾರಣಕ್ಕೆ ವಿದ್ಯಾರ್ಥಿಗಳೇ ನೀವು ಇವುಗಳಲ್ಲಿ ಇರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಬೇಕು. ನಿಮಗೆ ಉತ್ತರ ಗೊತ್ತಿರಲಿಲ್ಲ ಅನ್ನೋದಾದರೆ ನೀವು ನಿಮ್ಮ ಸ್ನೇಹಿತರ ಹತ್ರ ಅದನ್ನು ಡಿಸ್ಕಸ್ ಮಾಡಬಹುದು ಅಥವಾ ನಿಮ್ಮ ಲೆಕ್ಚರರ್ಸ್ ಕಡೆ ನೀವು ಅದನ್ನು ಕೇಳ್ಕೊಳ್ಬೋದು. ಸೊ ಕಂಪಲ್ಸರಿ ನೀವು ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲೇಬೇಕು. ಈ ವರ್ಷದ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು 70ಕ್ಕೆ 50ಕ್ಕಿಂತ ಅಧಿಕ ಅಂಕಗಳನ್ನು ಆರಾಮಾಗಿ ತೆಗೆದುಕೊಳ್ಬೋದು. ವಿದ್ಯಾರ್ಥಿಗಳೇ ಈ ಮಟೀರಿಯಲದ PDF ಲಿಂಕ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂದರೆ ಈ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ. ವಿದ್ಯಾರ್ಥಿಗಳೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಮೊದಲಿಗೆ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಳ್ರಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನೋಟಿಫಿಕೇಷನ್ಸ್ ಬರ್ತವೆ. ಆ ನೋಟಿಫಿಕೇಷನ್ ನೋಡಿಕೊಂಡು ನೀವು ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಸ್ಟಡಿ ಮಟೀರಿಯಲ್ನ ನೋಡ್ಕೋಬೋದು ಮತ್ತು ಅವುಗಳನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು. ಇವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋದು ಮಾತ್ರ ಮರಿಬೇಡಿ.